ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ. ನ್ಯೂಸ್ 13 ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಜೊತೆ ಅನಿಂದಿತ್ ಹಾಗೂ ರಾಜನಾರಾಯಣ ಮಳಿ ಇವರಿಬ್ಬರು ಇದ್ದಾರೆ. ಇವತ್ತು ನಾವು ಪರಿಸರದಲ್ಲಿ ಆಗ್ತಿರುವಂತಹ ಬದಲಾವಣೆ ಹಾಗೂ ಆ ಬದಲಾವಣೆ ಮಾನವನ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ ಇದೆ ಎಂಬುದರ ಬಗ್ಗೆ ನಾವು ಒಂದಿಷ್ಟು ಕಾಲ ಚರ್ಚೆಗಳನ್ನು ಮಾಡೋಣ. ಪರಿಸರ ಅಂತ ಹೇಳಿದರೆ ಅದು ಇವತ್ತು ನಿನ್ನೆ ಹುಟ್ಟಿದಂಥದ್ದಲ್ಲ. ನಾವು ಸನಾತನ ಧರ್ಮದಿಂದ ನೋಡಿದರೂ ಕೂಡ ಪರಿಸರ ತುಂಬ ಮೊದಲೇ, ಅಂದರೆ ಮನುಷ್ಯನನ್ನು ಸೃಷ್ಟಿ ಮಾಡುವ ಮೊದಲೇ ಪರಿಸರವನ್ನು ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ಪರಿಸರ ಅಂತ ಹೇಳುವಂಥದ್ದು ಮನುಷ್ಯರಕ್ಕಿಂತ ತುಂಬ ಮೊದಲೇ ಬಂದಂಥದ್ದು. ಹಾಗೆ ಮನುಷ್ಯ ಅಂತ ಹೇಳುವವನು ಕಟ್ಟಕಡೆಗೆ ಬಂದವ. ಯಾಕೆ ಅಂತ ಹೇಳಿದರೆ ಪರಿಸರ ಅಂತ ಹೇಳುವಂಥದ್ದು ಒಂದು ತಾಯಿಯ ಸಮಾನ. ಭಗವದ್ಗೀತೆಯಲ್ಲಿ ಕೂಡ ಒಂದು ಮಾತು ಬರ್ತದೆ, ಫಲತ್ಯಾಗ ಅಂತ. ಫಲತ್ಯಾಗ ಅಂತ ಹೇಳುವ ಒಂದು ಮಾತು ಕೃಷ್ಣ ಹೇಳ್ತಾನೆ. ಇದಕ್ಕೆ ತಕ್ಕ ಉದಾಹರಣೆ ಅಂತ ಹೇಳಿದರೆ ಅದು ಪರಿಸರ ಹಾಗೂ ಪರಿಸರದಲ್ಲಿರುವಂತಹ ಗಿಡ ಮರಗಳು. ಯಾಕೆ ಅಂತ ಹೇಳಿದರೆ ಅವು ತನ್ನ ಒಂದು ಸ್ವಾರ್ಥವಿಲ್ಲದೆ ಕೆಲಸ ಮಾಡುವಂಥದ್ದು. ಅದು ಇವತ್ತು ನಿಮಗೆ ಹಣ್ಣು ಕೊಡ್ತೇನೆ, ಆ ರೀತಿಯಾಗಿ ಹಣ್ಣು ಕೊಡ್ತೇನೆ ಅಂತ ಹೇಳಿ ಕೆಲಸ ಮಾಡುವಂಥದ್ದು ಅಲ್ಲ. ಅದು ಪರಿಸರದಲ್ಲಿರುವ ಗಿಡಮರಗಳು ಯಾವ ರೀತಿ ಅಂತ ಹೇಳಿದರೆ ಅದರ ಕಾಯಿ ಹಣ್ಣಾದ ಕೂಡಲೇ ತನ್ನಿಂದಾನೇ ಆ ಹಣ್ಣು ಪಕ್ವವಾಗಿ ಅದು ಕೆಳಗೆ ಬೀಳ್ತದೆ. ಹಾಗಾಗಿ ಈ ರೀತಿ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥದಿಂದ ಕೆಲಸ ಮಾಡುವಂಥದ್ದು. ಹಾಗಾಗಿ ನಾನು ಈ ಪರಿಸರವನ್ನ ಅಥವಾ ಪರಿಸರದ ಗಿಡಮರಗಳನ್ನ ನಾನು ತಾಯಿ ಅಂತ ಹೇಳಿದ್ದು. ಯಾಕಂತ ಹೇಳಿದ್ರೆ ನಮ್ಮ ಮನೆಗಳಲ್ಲಿ ತಾಯಿ ಕೂಡ ನಿಸ್ವಾರ್ಥದಿಂದ ಕೆಲಸ ಮಾಡುವಂಥವಳು. ಹಾಗಾಗಿ ಈ ಮಾತನ್ನ ಹೇಳಿದೆ. ಪರಿಸರದಲ್ಲಿ ದಿನನಿತ್ಯ ಬದಲಾವಣೆಗಳು ಆಗ್ತಾನೆ ಇರ್ತದೆ. ಹಾಗಾಗಿ ಆ ಬದಲಾವಣೆ ಕೆಲವೊಮ್ಮೆ ಹಾನಿಯನ್ನು ಉಂಟು ಮಾಡ್ತದೆ, ಕೆಲವೊಮ್ಮೆ ಒಳ್ಳೆಯದನ್ನು ಉಂಟು ಮಾಡ್ತದೆ. ಸೊ ಈಗ ಆ ಪರಿಸರ ಹಾನಿ ಆಗ್ತಾ ಇದೆಯೇ? ಇತ್ತೀಚಿನ ದಿನಗಳಲ್ಲಿ ನಿಜವಾಗಿಯೂ ಪರಿಸರ ಹಾನಿ ಆಗ್ತಾ ಇದೆಯಾ? ಇದರ ಬಗ್ಗೆ ಮಳಿ ಒಂದಿಷ್ಟು ಮಾತುಗಳನ್ನ ಹೇಳಬೇಕು. ಎಲ್ರಿಗೂ ನಮಸ್ಕಾರ. ಪ್ರಣವ್ ಅವರು ತುಂಬಾ ಚೆನ್ನಾಗಿ ಪರಿಸರದ ಒಂದು ಏನು ವಿಶೇಷತೆ ಮತ್ತು ಅದರ ಪ್ರಕೃತಿ ಏನಿದೆ ಅಂತ ಬಹಳ ಚೆನ್ನಾಗಿ ಹೇಳಿದ್ರು. ಇವತ್ತಿನ ಕಾಲಮಾನದಲ್ಲಿ ನಾವು ಒಂದು ಗಮನಿಸಬೇಕು ಏನು ಅಂತ ಕೇಳಿದ್ರೆ, ನಮ್ಮಿಂದ ನಿಜವಾಗಿಯೂ ಕೂಡ ಪರಿಸರಕ್ಕೆ ಏನಾದ್ರೂ ಹಾನಿ ಆಗ್ತಾ ಇದೆಯಾ ಇಲ್ವಾ ಅನ್ನುವಂತಹದ್ದು ಮೊದಲನೇದಾಗಿ ನಾವು ನೋಡ್ಬೇಕಾದಂತಹ ಒಂದು ವಿಚಾರ. ಈಗ ಅದೆಷ್ಟೋ ಜನರು ಇನ್ನು ಕೂಡ ಏನು ನಂಬಿದ್ದಾರೆ ಅಂತ ಹೇಳಿದ್ರೆ, ನಮ್ಮಿಂದಾಗಿ ಏನು ಪರಿಸರಕ್ಕೆ ಹಾನಿ ಆಗ್ತಾ ಇಲ್ಲ ಅಂತ ಎಷ್ಟೋ ಜನ ವಾದ ಮಾಡ್ತಾರೆ. ಇದು ರೆಕಾರ್ಡ್ ಆಗಿರುವಂತಹ ವಿಚಾರ ನಾನು ಹೇಳ್ತಿರುವಂತದ್ದು. ಅಮೆರಿಕದಲ್ಲಿ ಒಂದು ಏನು ಸೆನ್ಸಸ್ ಆಗಿತ್ತು, ಅದರ ಪ್ರಕಾರ ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು ಇನ್ನು ಕೂಡ ವಾಸ್ತವ ಸಂಗತಿ ಅಲ್ಲ ಅಂತ ಹೇಳುವವರು ಕೂಡ ಅಲ್ಲಿ ಇದ್ದಾರೆ. ಇದು ಭಾರತದಲ್ಲಿ ಕೂಡ ಇರುವಂತಹ ವಿಚಾರ ಸತ್ಯ. ಈ ರೀತಿ ನಾವು ನೋಡುವುದಾದ್ರೆ ನಮ್ಮಿಂದಾಗಿ ಪರಿಸರಕ್ಕೆ ಎಷ್ಟೋ ಹಾನಿ ಆಗ್ತಾ ಇರುವಂತಹದ್ದಂತೂ ಸತ್ಯ. ಮೊದಲನೇದಾಗಿ ಇದನ್ನು ನಾವೆಲ್ಲರೂ ಒಪ್ಪಿಕೊಳ್ಳಬೇಕಾದಂತಹದ್ದೇ ಮೊದಲನೇ ಒಂದು ಹೆಜ್ಜೆ ಅಂತ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತಲಿನಲ್ಲಿ ನಾವು ಒಂದು ಪರಿಸರವನ್ನ ಗಮನಿಸಿದ್ರೆ ಅದೆಷ್ಟೋ ಕಸಗಳು, ಅದೆಷ್ಟೋ ಪ್ಲಾಸ್ಟಿಕ್ಗಳು, ಅದೆಷ್ಟೋ ನಾವು ತಿಂಡಿ ಮಾಡಿ ಯೂಸ್ ಅಂಡ್ ಥ್ರೋ ತಟ್ಟೆಗಳನ್ನ ಬಿಸಾಕಿದ್ದಾಗಿರ್ಬಹುದು, ಈ ರೀತಿ ಎಷ್ಟೋ ವಸ್ತುಗಳನ್ನ ನಾವು ಬಿಸಾಕ್ತೇವೆ, ಅದು ಪರಿಸರಕ್ಕೆ ವಿಲೀನವಾಗುದಿಲ್ಲ. ಆ ಕಸಗಳೇನಿದೆ ಅದು ಮಣ್ಣಿಗೆ ಮತ್ತೆ ವಾಪಸ್ ಸೇರುವುದಿಲ್ಲ. ಈ ಒಂದು ಕಾರಣದಿಂದಾಗಿ ಎಷ್ಟೋ ಪರಿಸರ ಮಾಲಿನ್ಯ ಆಗ್ತಿರುವಂತದ್ದು ನಾವು ಮೊದಲನೇದಾಗಿ ಒಪ್ಪಿಕೊಳ್ಬೇಕಾದಂತಹ ವಿಚಾರ. ಈಗ ನಾವು ಯಾವ್ದಾದ್ರು ಒಂದು ತಪ್ಪನ್ನ ಮಾಡಿದ್ದೇವೆ ಅಂತ ಹೇಳಿದ್ರೆ ಅದನ್ನ ತಿದ್ದುದಕ್ಕಿಂತ ಮುಂಚೆ ಆ ತಪ್ಪನ್ನ ಮಾಡಿದ್ದೇವೆ ಅನ್ನುವಂಥದ್ದನ್ನ ನಾವು ಒಪ್ಪಿಕೊಳ್ಬೇಕು. ಇದಕ್ಕೋಸ್ಕರವಾಗಿ ಪರಿಸರದಲ್ಲಿ ನಮ್ಮಿಂದಾಗಿ ಏನೋ ಒಂದು ತಪ್ಪು ಆಗ್ತಾ ಇದೆ ಅಂತ ನಾವೆಲ್ಲರೂ ಮೊದಲನೇದಾಗಿ ಒಪ್ಪಿಕೊಳ್ಬೇಕು ಅಂತ ನಾನು ವಿನಮ್ರಪೂರ್ವಕವಾಗಿ ಕೇಳ್ತಿದ್ದೇನೆ. ಇನ್ನು ಮುಂದಿನದಕ್ಕೆ ಏನು ಕೇಳುದು ಅಂತ ಕೇಳಿದ್ರೆ, ಕೇವಲ ಪರಿಸರ ಭೂವಿನಲ್ಲಿ ಭಾಗದಲ್ಲಿ ಮಾತ್ರ ಅಲ್ಲ ಎಂತ ಮಾಲಿನ್ಯ ಆಗುವಂಥದ್ದು. ಗಾಳಿಯಲ್ಲಿ ಆಗಿರ್ಬೋದು, ಏರ್ ಪೊಲ್ಯೂಷನ್ ಅಂತ ನಾವೇನ್ ಕರೀತೇವೆ, ನಾಯ್ಸ್ ಪೊಲ್ಯೂಷನ್, ಅದರ ಬಗ್ಗೆ ಮುಂದೆ ಮಾತನಾಡ್ಲಿಕ್ಕೆ ಇದ್ದಾರೆ ಅಂತ ಭಾವಿಸ್ತೇನೆ ನಾನು ಅನಿಂದಿತ್ ಅವರು. ಈ ಸೌಂಡ್ ಪೊಲ್ಯೂಷನ್, ಈ ರೀತಿ ಬೇರೆ ಬೇರೆ ನಮೂನೆಯ ಹೊಸ ನಮೂನೆಯ ಪೊಲ್ಯೂಷನ್ಗಳು ಬರ್ತಾ ಇದೆ ಪರಿಸರಕ್ಕೋಸ್ಕರ.
ಇದನ್ನ ನಾವು ಹೇಗೆ ಟ್ಯಾಕಲ್ ಮಾಡಬಹುದು ಅಂತ ಸ್ವಲ್ಪ ನಮಗೆ ವಿವರಣೆ ಕೊಡ್ಬೋದಾ ಅನಂದಿತ್? ಎಸ್, ನಮಸ್ತೆ. ಈಗ ಪೊಲ್ಯೂಷನ್ ನ ವಿಷಯಕ್ಕೆ ಬರುವಾಗ ನೀವು ಫಸ್ಟಿಗೆ ರಾಜನಾರಾಯಣ ಅವರೇ ಎಕ್ನಾಲೆಜ್ಮೆಂಟ್ ನ ಆಂಗಲ್ ನಿಂದ ನೀವು ಹೇಳಿದ್ರಿ, ಮೊದಲು ನಾವು ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಬೇಕು, ಒಪ್ಪಿಕೊಳ್ಬೇಕು. ಆಗ ನಮಗೆ ಅದಕ್ಕೆ ಬೇಕಾದಂತಹ ಸೊಲ್ಯೂಷನ್ ನ ಒಂದು ಮಾರ್ಗದಲ್ಲಿ ನಮಗೆ ಹೋಗಬಹುದು, ಕೆಲವು ಇಂತಿಷ್ಟ ಪಾಯಿಂಟ್ ಗಳು ನಮಗೆ ಸಿಗ್ತದೆ. ಸೊ ಎಕ್ನಾಲೆಜ್ಮೆಂಟ್ ನ ವಿಷಯಕ್ಕೆ ಬರುವಾಗ ಪರ್ಟಿಕ್ಯುಲರ್ಲಿ ಇಂಪ್ಯಾಕ್ಟ್ ಆಫ್ ಕ್ಲೈಮೇಟ್ ಚೇಂಜ್ ಆನ್ ಹ್ಯೂಮನ್ಸ್ ಓವರ್ ಆಲ್, ಈ ವಿಷಯಕ್ಕೆ ನೋಡುವಾಗ ಇವತ್ತು ನೋಡಿ, ಈಗ ಸಾಮಾನ್ಯವಾಗಿ ಮಕ್ಕಳು ಪ್ರೈಮರಿ ಲೆವೆಲ್ ನಲ್ಲಿ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಇದನ್ನೆಲ್ಲ ಕಲಿತ ಬುಕ್ಸ್ ನಲ್ಲಿ ಓದ್ತಾ ಬರ್ತಾರೆ. ಇವತ್ತು ನಮ್ಮ ಸೊಸೈಟಿಗೆ ಕಾಡ್ತಾ ಇರುವಂತ ಸಮಸ್ಯೆಗಳಲ್ಲಿ ನಾನು ನಾಲ್ಕು ಪಾಯಿಂಟ್ ವೈಸ್ ಮಾಡಿಟ್ಕೊಂಡಿದ್ದೇನೆ. ಇಲ್ಲಿ ನನ್ನ ಜನರಲ್ ಅಬ್ಸರ್ವೇಷನ್ ನಲ್ಲಿ ಕಾಣುವುದು, ಮೊದಲನೆಯದ್ದು ಇದೆಲ್ಲ ನಮ್ಮ ಸುತ್ತ ಇರುವಂತದ್ದು, ಇದೇನು ರಾಕೆಟ್ ಸೈನ್ಸ್ ಅಥವಾ ಕಾಂಪ್ಲಿಕೇಟೆಡ್ ಅಲ್ಲ. ಈಗ ನೋಡಿ, ನಾವು ಹೀಗೆ ಸುಮ್ಮನೆ ಹೈವೇಲಿ ಹೋಗ್ತಾ ಇರ್ಬೇಕಾದ್ರೆ ಈ ಆಲ್ಕೋಹಾಲ್ ನ ವೆರಿ ಬ್ಯಾಡ್ ಹ್ಯಾಬಿಟ್, ಈ ಆಲ್ಕೋಹಾಲ್ ನ ವಿಷಯಕ್ಕೆ ಬರುವಾಗ ಆಲ್ಕೋಹಾಲ್ ಪೊಲ್ಯೂಷನ್ ಅಂತ ಹೇಳಿಯೇ ನಿಮಗೆ ತಗೊಳ್ಬಹುದು. ಈಗ ನಾನು ಪ್ರಾರಂಭ ಮಾಡುವುದು ಈ ಟಾಪಿಕ್ ಅನ್ನು, ಈ ಕೆಲವು ಬಿಯರ್ ಬಾಟಲ್ ಗಳು ಮತ್ತಿನ್ನೇನು ಎಲ್ಲ ಈ ಗ್ಲಾಸ್ ಇದೆಲ್ಲ ನೀವಾಗ ಹೇಳಿದ್ರೆ ತಟ್ಟೆಗಳೆಲ್ಲ ಎಲ್ಲ ಪಾಪ ಎಲ್ಲೋ ಟೂರಿಸ್ಟ್ ಸ್ಪಾಟ್, ಒಳ್ಳೆ ಪ್ರಾಕೃತಿಕ ತಾಣಕ್ಕೆ ಹೋಗಿ ಅಲ್ಲೆಲ್ಲ ಬಿಸಾಕಿ ಎಲ್ಲ ಇದು ಮಾಡ್ತಾರೆ. ಸೊ ದಟ್ ಸ್ಪಾಯಿಲ್ಸ್ ದ ಎನ್ವೈರನ್ಮೆಂಟ್ ಅಲ್ಲಿ. ಸೊ ಆಲ್ಕೋಹಾಲ್ ಪೊಲ್ಯೂಷನ್ ಕೇವಲ ಅಷ್ಟಕ್ಕೆ ಸೀಮಿತ ಅಲ್ಲದೆ, ಅಥವಾ ಅದು ಮನುಷ್ಯನನ್ನು ಸಮಾಜವನ್ನು ಹಾಳು ಮಾಡ್ತದೆ ಅಷ್ಟಕ್ಕೂ ಸೀಮಿತ ಅಲ್ಲದೆ, ನೀವು ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕಾದಂತ ಸಂಗತಿ ಇದೆ. ಯಾವ್ದು ಹೇಳಿದ್ರೆ, ಈಗ ಆಲ್ಕೋಹಾಲ್ ತಯಾರು ಮಾಡ್ಬೇಕಾದ್ರೆ ಅದಕ್ಕೆ ಫ್ಯಾಕ್ಟ್ರಿ ಬೇಕು, ಮತ್ತೇನೇನು ಅದಕ್ಕೆ ತುಂಬಾ ನೀರು ಬೇಕು, ಮತ್ತೆ ಅದಕ್ಕೆ ಬೇಕಾದ ಪ್ಯಾಕೇಜಿಂಗ್ ಆ ಬಾಟ್ಲ್ಗಳು ಮತ್ತಿನ್ನೇನು ಎಲ್ಲ ಬೇಕಾಗ್ತದೆ ಅದಕ್ಕೆ. ಸೊ ಅದೇ ರಿಸೋರ್ಸಸ್ ಗಳನ್ನು ನೀವು ಇವತ್ತು ಭಾರತದ, ನಾವು ಭಾರತ ಅಂತಲ್ಲ ಬೇರೆ ಇಡೀ ನಾವು ವಿಶ್ವಗುರು ಆಗಬೇಕು ಅಂತ ನಾವೀಗ ಹೊರಟಿದ್ದೇವೆ, ವಾಪಸ್ ವಿಶ್ವಗುರು ಆಗ್ಬೇಕು ಅಂತ ಹೊರಟಿದ್ದೇವೆ ಅಂತ ಹೇಳೋದು ಸೂಕ್ತ. ರಾಷ್ಟ್ರವನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂತ ಹೇಳುವಂತದ್ದು ನಮ್ಮ ಪ್ರಧಾನ ಸೇವಕರು ಕೊಟ್ಟಿರುವಂತಹ ಕರೆ. ಅದರಲ್ಲಿ ಈಗ ಕೊರೋನಾ ಟೈಮ್ ನಲ್ಲಿ ನಾವು ಅಬ್ಸರ್ವ್ ಮಾಡಿರುವಂತದ್ದು ಹೆಲ್ತ್ ಕೇರ್ ಅನ್ನು, ಹೆಲ್ತ್ ಕೇರ್ ಸೆಕ್ಟರ್ ಅನ್ನು ಹೇಗೆ ಇಂಪ್ರೂವ್ ಮಾಡಬಹುದು, ಹೇಗೆ ವಾಪಸ್ ಬಲಿಷ್ಠ ಮಾಡಬಹುದು, ಹೇಗೆ ಅದನ್ನೊಂದು ಎಫರ್ಡೇಬಲ್ ಎಲ್ಲರಿಗೂ ದೊರಕುವಂತದ್ದು, ಹೇಗೆ ಅದನ್ನು ಆಕ್ಸೆಸಿಬಲ್ ಎಲ್ಲರಿಗೂ ಸುಲಭದಲ್ಲಿ ಸಿಗುವಂತ ರೀತಿಯಲ್ಲಿ ನಾವು ಮಾಡಬಹುದು ಅಂತ ನಮ್ಮ ಈಗ ದೊಡ್ಡ ಚಾಲೆಂಜ್ ಅಂತ ಹೇಳುವಂತದ್ದು. 2027 ನಾವು ಎಲ್ಲರೂ ಇರ್ರೆಸ್ಪೆಕ್ಟಿವ್ ಆಫ್ ಎಕನಾಮಿಕ್ ಸ್ಟೇಟಸ್, ಇರ್ರೆಸ್ಪೆಕ್ಟಿವ್ ಆಫ್ ಯಾವುದೇ ಡಿಸ್ಕ್ರಿಮಿನೇಟಿವ್ ಇದರಿಂದ ನಾವು ನೋಡಿದ್ರು, ಎಲ್ಲರೂ ಇದನ್ನು ಅನುಭವಿಸಿದ್ದಾರೆ. ಸೊ ನಾವು ಬೇರೆದಕ್ಕೆ ರಿಸೋರ್ಸಸ್ ಡೈವರ್ಟ್ ಮಾಡೋದಕ್ಕಿಂತ ಹೆಲ್ತ್ ಕೇರ್ ಫೆಸಿಲಿಟಿಯನ್ನೇ ನಾವು ಸ್ಟ್ರಾಂಗ್ ಮಾಡುವ ಕಡೆಗೆ ನಾವು ರಿಸೋರ್ಸಸ್ ಅನ್ನು ಡೈವರ್ಟ್ ಮಾಡಿದ್ರೆ ತುಂಬಾ ಜನರಿಗೆ ಹೆಲ್ಪ್ ಆಗುವಂತಹ ವಿಚಾರ. ನಾವು ಪಾಲಿಸಿ ಮೇಕಿಂಗ್ ನಲ್ಲಿ ಈ ರೀತಿಯ ವಿಚಾರಗಳು ಥಿಂಕ್ ಆದ್ರೆ ದೇಶಕ್ಕೆ ವಿಶ್ವಗುರು ಆಗುವಂತ ವಿಷಯದಲ್ಲಿ ನಮಗೆ ಇನ್ನೂ ಬಲ ಬರ್ತದೆ. ನಾವು ಎಫರ್ಡೆಬಿಲಿಟಿ, ಎಕ್ಸೆಸಿಬಿಲಿಟಿ, ರಿಸೋರ್ಸಸ್ ಗಳನ್ನು ಯಾವ ರೀತಿ ಬೆಸ್ಟ್ ಯೂಸ್ ಮಾಡಬಹುದು, ಈ ಹೆಲ್ತ್ ಕೇರ್ ವಿಷಯದಲ್ಲಿ ನಾವು ನೋಡಬಹುದು. ಸುಮ್ಮನೆ ನೀರನ್ನು ಬೇರೆ ಬೇಡದಕ್ಕೂ, ಸಮಾಜವನ್ನು ಹಾಳು ಮಾಡೋದಕ್ಕೆ ಯೂಸ್ ಮಾಡೋದಕ್ಕಿಂತ, ಅಥವಾ ಏನಾದ್ರು ಫ್ಯಾಕ್ಟ್ರಿಗಳನ್ನು ಬೇಡದ ಇದಕ್ಕೆ ಕಟ್ಟೋದಕ್ಕಿಂತ ಈ ರೀತಿ ಮಾಡಿದ್ರೆ ಒಳ್ಳೇದಾಗಬಹುದು ಅಂತ ಹೇಳುವಂತದ್ದು ಒಂದು ಅನಿಸಿಕೆ. ಎರಡನೆಯದ್ದು, ಸರ್ಕಾರದ ಲೆವೆಲ್ ನಿಂದ ನಾವು ಅಬ್ಸರ್ವ್ ಮಾಡುವಾಗ ಪಾಲಿಸಿ ಮೇಕಿಂಗ್ ನಲ್ಲಿ, ಈಗ ಕರ್ನಾಟಕದ ವಿಷಯಕ್ಕೆ ಬರುವ, ನಾವೆಲ್ಲರೂ ಹೆಮ್ಮೆ ಪಡಬೇಕು. ಈ ಟೆಸ್ಲಾ, ಎಲನ್ ಮಸ್ಕ್ ಇದು ಟೆಸ್ಲಾ ಅಂತ ಹೇಳುವ ಕಾರ್ ಕಂಪನಿ, ಈಗ ಪ್ರಪಂಚದಾದ್ಯಂತ ಒಂದು ಎಲೆಕ್ಟ್ರಿಕ್ ಕಾರ್ ಅನ್ನು ಕೂಡ ನಿಮ್ಗೊಂದು ಸ್ಪೋರ್ಟ್ಸ್ ಕಾರ್ ರೀತಿಯಲ್ಲಿ ಒಂದು ಚೆನ್ನಾಗಿ, ಒಂದು ಫಾಸ್ಟ್, ಒಂದು ಬ್ಯೂಟಿಫುಲ್ ಲುಕಿಂಗ್ ಇದು ಮಾಡಬಹುದು ಅಂತ ತೋರಿಸಿಕೊಟ್ಟಂತ ಎಲನ್ ಮಸ್ಕ್ ಅವರ ರಿಜಿಸ್ಟರ್ಡ್ ಆಫೀಸ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನು ಕರ್ನಾಟಕದಲ್ಲೇ ಮಾಡ್ತಾರೆ ಅಂತ ಹೇಳುವಂಥದ್ದು ನಮ್ಗೆಲ್ರಿಗೂ ಹೆಮ್ಮೆಯ ವಿಚಾರ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪಾಲಿಸಿಗಳನ್ನು ಮಾಡ್ಬೇಕಲ್ವಾ. ಅಲ್ಲಿ ನೋಡಿ, ಈಗ ಮಾಮೂಲು ಗಾಡಿಗಳೆಲ್ಲ ನಾವು ಆಚೆಚೆ ಓಡಾಡ್ತಿರ್ಬೇಕಾದ್ರೆ ಈ ಎಕ್ಸಾಸ್ಟ್ ಇಂದ ಗ್ಯಾಸ್ಗಳು ಬಿಡುದು, ಮತ್ತೆ ಈ ಡಾರ್ಕ್ ಸ್ಮೋಕ್ ಬಿಡುದು, ಇದೆಲ್ಲ ಪೊಲ್ಯೂಷನ್ ಗೆಲ್ಲ ಪ್ರೈಮರಿ ನಮ್ಮ ಕಣ್ಣೆದುರೇ ಇರುವಂತ ರೀಸನ್ ಗಳಿದ್ದು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಇನ್ನೇನೋ ರೀಸನ್ ಗಳಿದೆ. ಬಟ್ ನಾವು ಬೇಸಿಕ್ಸ್ ಇಂದ ಶುರು ಮಾಡುವ. ಆಲ್ಕೋಹಾಲ್, ಅದಕ್ಕೆ ನೋಡಿ ಫ್ಯಾಕ್ಟ್ರಿ ನಾನು ಈಗಲೇ ಹೇಳಿದ್ದೇನೆ ಪಾಯಿಂಟ್ ಅನ್ನು. ಒಂದು, ಎರಡನೇದ್ದು ಈ ಆಟೋಮೊಬೈಲ್ ಇದಕ್ಕೆ ಬರುವಾಗ ನಿಮ್ಗೆ ಎಲೆಕ್ಟ್ರಿಕ್ ಇದಕ್ಕೆ ಇದು ಮಾಡಿದ್ರೆ ನಿಮಗೆ ಅಲ್ಲಿ ಪೆಟ್ರೋಲ್ ಕಂಬಷನ್ ಆಗಿ ಹೊರಗೆ ಬರುವಂತ ಇದು ಹಾರ್ಮ್ಫುಲ್ ಏನಿಲ್ಲ. ನಿಮ್ಮನ್ನು ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಸುಲಭವಾಗಿ ಕರ್ಕೊಂಡು ಹೋಗ್ತದೆ, ಸ್ಮೂತ್ ಆಗಿ, ಏನು ಟೆನ್ಷನ್ ಇಲ್ಲದೆ. ಅಥವಾ ನೀವೀಗ ಈ ಕೆಲವು ಡೀಸೆಲ್ ಇಂಜಿನ್ ಗಳೆಲ್ಲ ಇದು ನೋಡಿದ್ರೆ ಕೆಲವರಿಗೆಲ್ಲ ವಾಮಿಟ್ ಆಗುವಂತದ್ದೆಲ್ಲ ಪರಿಸ್ಥಿತಿ ಎಲ್ಲ ಜಾಸ್ತಿ ಅದರ ಸೌಂಡ್ ಅದರ ಎಕ್ಸಾಸ್ಟ್ ಇದರಿಂದ. ಬಟ್ ಎಲೆಕ್ಟ್ರಿಕ್ ವೆಹಿಕಲ್ ಗಳಲ್ಲಿ ಅಂತ ಪರಿಸ್ಥಿತಿಯೇ ಇಲ್ಲ ಅಲ್ಲ. ನಾವು ವಿ ನೀಡ್ ಟು ಥಿಂಕ್ ಇನ್ ದಾಟ್ ಲೈನ್ಸ್. ಆ ಆಂಗಲ್ ಅಲ್ಲಿ ಯೋಚನೆ ಮಾಡ್ಬೇಕಾದ್ರೆ ಸರ್ಕಾರ ಇದಕ್ಕೆ ಈ 20 ವರ್ಷಗಳು ಇನ್ನು ದಾಟಿದಂತ ಓಲ್ಡ್ ವೆಹಿಕಲ್ಸ್ ಇದ್ರೆ ಅದು ರಿಜಿಸ್ಟ್ರೇಷನ್ ಸರಿಯಾಗಿರದಿದ್ರೆ ಅದನ್ನು ಸ್ಕ್ರಾಪ್ ಮಾಡಬಹುದು ಅಂತ ಹೇಳುವಂತ ಒಂದು ಚಿಂತನೆ ನಡೆಸಿದ್ದಾರೆ. ಸೊ ಇಲ್ಲಿ ನಾವು ಗಮನಿಸಬೇಕಾದ್ದು, ನೋಡಿ
ಆ ಒಂದು ಹಳೆ ವೆಹಿಕಲ್ ಅದರಲ್ಲಿ ಈಗ ಬೇರೆ ಬೇರೆ ಐರನ್ ಮತ್ತೊಂದು ಇನ್ನೊಂದೆಲ್ಲ ಇರ್ತದೆ, ಅದು ವೆಹಿಕಲ್ ಆಗ್ಬೇಕಾದ್ರೆ ಎಲ್ಲ ರಾ ಮೆಟೀರಿಯಲ್ಸ್ ಸೇರಿರ್ತದಲ್ಲ. ಸೊ ಅದನ್ನೆಲ್ಲ ನಾವು ಒಂದು ರೀಸೈಕಲ್ ಮಾಡ್ಲಿಕ್ಕೆ ಹೋದ್ರೆ ಅದರಿಂದ ನಮ್ಮ ಏರ್ ಪೊಲ್ಯೂಷನ್ ಕಡಿಮೆ ಆಗುದು, ಮತ್ತೆ ಫ್ಯೂಯಲ್ ಎಫಿಷಿಯನ್ಸಿ, ಈಗ ಭಾರತದಲ್ಲಿ ಮೈಲೇಜ್ ಎಷ್ಟು ಕೊಡ್ತದೆ ಅಂತ ಹೇಳುವಂತದ್ದು ಒಂದು ವೆರಿ ಕಾಮನ್ ಡೈಲಾಗ್. ಸೊ ಅಲ್ಲಿ ನಿಮಗೆ ಆ ರೀತಿಯ ಟೆನ್ಷನ್ ಬರುದಿಲ್ಲ, ಚಾರ್ಜ್ ಮಾಡಿದ್ರೆ ನಿಮಗೆ ಆರಾಮದಲ್ಲಿ ಪಾಯಿಂಟ್ ಇಂದ ಪಾಯಿಂಟ್ ಗೆ ಓಡಾಡಬಹುದು. ಮತ್ತೆ ಅದನ್ನು ರೀಸೈಕಲ್ ಮಾಡಿದ್ರೆ ಹಳೆ ವೆಹಿಕಲ್ ಗಳನ್ನು ನಿಮಗೆ ಎಷ್ಟೋ ರಾ ಮೆಟೀರಿಯಲ್ಸ್ ಅದರಿಂದ ಸಿಗ್ತದೆ. ಸೊ ನಿಮಗೆ ಬಹುಶಃ ಅದರಿಂದ ಹೇಳಿ ಪಾಯಿಂಟ್ ಗೆ ನಾನು ಆಡ್ ಮಾಡ್ತಾ ಇದ್ದೇನೆ. ಈಗ ಬ್ಯಾಟ್ರಿಗೆ ಚಾರ್ಜ್ ಮಾಡುವಂತಹ ಫೆಸಿಲಿಟಿ ಕೂಡ ಎಲ್ಲಿಂದ ಬರ್ತದೆ ಅಂತ ನಾವು ಯೋಚನೆ ಮಾಡಬೇಕು. ಮುಂಚೆ ಎಲ್ಲ ಕೋಲ್ ಬರ್ನಿಂಗ್ ಇಂದ ಅಥವಾ ನೀರಿನಿಂದ ಎಲೆಕ್ಟ್ರಿಸಿಟಿ ಇದಾಗ್ತಿತ್ತಲ್ಲ, ಈಗ ಸೋಲಾರ್ನದ್ದು ಕೂಡ ಇನ್ನೋವೇಷನ್ ಆಗ್ತಾ ಉಂಟು. ಅದರ ಆ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಅನ್ನುವಂಥದ್ದು ಕೂಡ ನಾವು ಯೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಭಾರತದ ಒಂದು ಭೌಗೋಳಿಕ ಪೊಸಿಷನ್ ಹೇಗಿದೆ ಅಂತ ಹೇಳಿದ್ರೆ, ಅಲ್ಲಿ ಬಿಸಿಲಿಗೆ ಏನು ತೊಂದರೆ ಇಲ್ಲ ಭಾರತಕ್ಕೆ, ಎಷ್ಟು ಬೇಕಿದ್ರೂ ಬಿಸಿಲು ಬರ್ತದೆ. ಸಮ್ಮರ್ ಸೀಸನ್ ಅಲ್ಲಂತೂ ನಾವು ಕೇಳೋದೇ ಬೇಡ, ಅದೊಂದು 50 degrees ಕೂಡ ಹೋದಂತಹ ಇನ್ಸ್ಟೆನ್ಸಸ್ ನಮ್ಮ ಕರ್ನಾಟಕದಲ್ಲಿ ಕೂಡ ಇದೆ. ಈ ಒಂದು ಬಿಸಿಲಿನ ಎನರ್ಜಿಯನ್ನು ನಾವು ಹೇಗೆ ಟ್ಯಾಪ್ ಮಾಡ್ಬೋದು, ಇನ್ನೂ ಹೆಚ್ಚಿನ ಹೆಚ್ಚು ಗ್ರಾಹಕರು ಈ ಸೋಲಾರ್ ಪ್ಯಾನಲ್ ಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಸಾಧ್ಯ ಉಂಟಾ, ತಮ್ಮ ಮನೆಯ ರೂಫ್ ಶೀಟ್ಗೆ ಹಾಕುವಂತಹ ಒಂದು ಫೆಸಿಲಿಟಿ ಮಾಡ್ಬೋದಾ, ಈ ಒಂದು ದಿಕ್ಕಿನಲ್ಲಿ ಕೂಡ ನಾವು ಚಿಂತನೆ ಮಾಡ್ಬೇಕು ಅನ್ನೋದು ನನ್ನದೊಂದು ಚಿಕ್ಕ ಅಭಿಪ್ರಾಯ. ಇಬ್ಬರ ಚರ್ಚೆಗಳ ಪ್ರಕಾರ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನ ಆದಷ್ಟು ನಾವು ಅದನ್ನ ಕಮ್ಮಿ ಮಾಡ್ತಾ ಅದಕ್ಕೆ ಆಲ್ಟರ್ನೇಟಿವ್ ಯಾವ್ದಿದೆ ಅದನ್ನ ನಾವು ಯೂಸ್ ಮಾಡುವಂತಲ್ಲಿ ನಾವು ಮುಂದೆ ಬರ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಪಂಚಭೂತಗಳಾಗಿರುವಂತಹ ಗಾಳಿ ನೀರು ಇವುಗಳೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ಇವತ್ತು ಅನೇಕ ಬಾರಿ ಮಲಿನ ಆಗ್ತಾ ಇದೆ, ಅದು ಬೇರೆ ಬೇರೆ ಕಾರಣಕ್ಕಾಗಿರ್ಬೋದು. ಹಾಗೆ ಈ ಮಲಿನಗೊಂಡಂತ ಈ ಪಂಚಭೂತಗಳು ಕೆಲವೊಮ್ಮೆ ಸಿಟ್ಟಿದ್ದು ನಮ್ಮ ಮೇಲೆ ಆಕ್ರಮಣ ಮಾಡಿದ್ದಂಥದ್ದು ಉಂಟು ಉದಾಹರಣೆಗಳು. ಹಾಗಾಗಿ ಪ್ರಕೃತಿಗೂ ಒಂದು ಜೀವ ಇದೆ ಅಂತ ನಾವು ಒಪ್ಪಿಕೊಳ್ಬಹುದು ಇದರಲ್ಲಿ. ಒಂದು ನಮ್ಮ ಪರಂಪರೆ ಅದನ್ನೇ ಹೇಳಿಕೊಂಡು ಬಂದದ್ದಲ್ಲ, ಆತ್ಮದ ಕಾನ್ಸೆಪ್ಟ್ ಅನ್ನೇ ಹೇಳಿಕೊಂಡು ಬಂದದ್ದು. ದೇವರು ನಮಗೆ ಫ್ರೀಯಾಗಿ ಗಿಫ್ಟ್ ಕೊಟ್ಟಿರುವಾಗ ಸನ್ಲೈಟ್ ಈ ರೀತಿಯ ರಿಸೋರ್ಸಸ್ ಅನ್ನು ನಾವು ಅದನ್ನು ಸ್ಮಾರ್ಟ್ ಆಗಿ ಯೂಸ್ ಮಾಡ್ಕೊಳ್ಬೇಕು. ನಾವೊಂದು ಪ್ರಕೃತಿಯನ್ನ ಪ್ರಕೃತಿ ಮಾತೆ ಅಂತ ಕರಿತೇವೆ, ಪಂಚಭೂತಗಳನ್ನು ಕೂಡ ಒಳಗೊಂಡಿರುವಂತಹ ಈ ಪ್ರಕೃತಿ ಮಾತೆಯನ್ನ ನಾವು ಆ ರೀತಿ ಅಗೌರವಕ್ಕೆ ಒಳಪಡಿಸುವಂತದ್ದು ಸೂಕ್ತ ಅಲ್ಲ ಅನ್ನುವಂಥದ್ದು ನನ್ನದೊಂದು ಅಭಿಪ್ರಾಯ. ಹಾಗೆ ಇದು ಈಗ ನಾವು ಪರಿಸರದ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ವಿ, ಇನ್ನೊಂದು ವಿಚಾರವನ್ನ ನಾವು ಮಾತಾಡ್ಬೇಕಾಗಿದೆ ಏನು ಅಂತ ಹೇಳಿದ್ರೆ, ಈ ಪರಿಸರ ಮಾಲಿನ್ಯದಿಂದಾಗಿ ಅಥವಾ ಈ ಪ್ರಕೃತಿಯಿಂದಾಗಿ ಮನುಷ್ಯನ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ ಇದೆ ಅಂತ ಇದರ ಬಗ್ಗೂ ಒಂದಿಷ್ಟು ನಾವು ಚರ್ಚೆಗಳನ್ನ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಮನುಷ್ಯ ತನ್ನ ಆರೋಗ್ಯದ ಬಗ್ಗೆ ತುಂಬಾ ಗಮನವನ್ನ ವಹಿಸ್ತಾ ಇದ್ದಾನೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಪ್ರಕೃತಿ ಕೂಡ ಯಾವ ರೀತಿ ಮನುಷ್ಯನ ಆರೋಗ್ಯದೊಟ್ಟಿಗೆ ಒಂದು ಸಂಬಂಧವನ್ನ ಇಟ್ಟುಕೊಂಡಿದೆ, ಈ ಒಂದು ಸಂಬಂಧಗಳ ಬಗ್ಗೆ ನಾವು ಕೆಲವು ಮಾತುಗಳನ್ನ ಆಡ್ಬೇಕಾಗಿದೆ. ಖಂಡಿತವಾಗಿಯೂ ಪ್ರಣವ, ಈ ವಿಚಾರ ಬಹಳ ಸೀರಿಯಸ್ ಆಗಿರುವಂತಹ ವಿಚಾರ. ಯಾಕೆಂತ ಹೇಳಿದ್ರೆ ಪ್ರಕೃತಿಗೆ ನಾವು ಕೊಟ್ಟಿರುವಂತಹ ತೊಂದರೆಯಿಂದಾಗಿ ನಾವು ವಾಪಸ್ಸು ತಿರುಗಿ ಕರ್ಮ ಅಂತ ನಾವು ಹೇಳ್ತೇವೆ, ತಿರುಗಿ ಅನುಭವಿಸುವಂತಹ ಪರಿಸ್ಥಿತಿ ನಾವೀಗ ಎದುರಾಗಿದೆ ನಮಗೆ. ಅದರಿಂದ ನಾವು ಹೇಳಿ ಸಾರಿ ಒಂದು ಎಡಿಷನ್, ಅದನ್ನು ಪ್ರಕೃತಿಯ ನಿಯಮ ಅಂತ ಹೇಳ್ಬೋದು ಏನು ಅಲ್ವಾ, ಲಾಸ್ ಆಫ್ ನೇಚರ್ ಅಂತಲೇ ಹೇಳಬೇಕು. ಖಂಡಿತ ಹೇಳ್ಬೋದು. ಅದೇ ಅಂದ್ರೆ ನಾವು ಗಮನಿಸುದು ಏನಂತ ಹೇಳಿದ್ರೆ, ನಾವು ತೊಂದರೆ ಕೊಟ್ಟಾಗ ನಮಿಗೂ ಸಹ ವಾಪಸ್ ಅದು ಬೀಳ್ತದೆ ಅಂತ ಹೇಳಿ. ಈಗ ನಾವು ಪೇಟೆಯಲ್ಲಿ ಮೊದಲನೇದು ಬಹುಶಃ ಪೇಟೆಯಲ್ಲಿ ಗಮನಿಸಬಹುದು, ಇದು ಈ ಗ್ಯಾಸ್ ಕಂಬಷನ್ ಇಂದಾಗಿ ವೆಹಿಕಲ್ ಕಂಬಷನ್ ಇಂದಾಗಿ ಹೊರಬೀಳುವಂತಹ ವಿಷಕಾರಿ ಅನಿಲದಿಂದಾಗಿ ಅದೆಷ್ಟೋ ಮಂದಿ ಆಸ್ಮಾ ಆಗಿರ್ಬೋದು, ಈ ರೀತಿ ಎಂತ ಗಾಳಿಯಿಂದ ಬಂದಂತಹ ರೋಗಗಳು ಇದರಿಂದ ತುಂಬಾ ಬಳಲ್ತಾ ಇರುವಂತದ್ದು ನಮಗೆಲ್ರಿಗೂ ಗೊತ್ತಿರುವಂತ ವಿಚಾರ. ಇದು ಮೊದಲನೇದಾಗಿ ಆದ್ರೆ ಇನ್ನು ಕೊಲೆರೋ ಈ ರೀತಿಯಾದಂತಹ ಏನು ರೋಗಗಳಿವೆ, ಇದೆಲ್ಲ ನಾವು ಮಾಡಿರುವಂತಹ ಪ್ರಕೃತಿಗೆ ಕೊಟ್ಟಿರುವಂತಹ ತೊಂದರೆಗೆ ಅದು ನಮಗೆ ತಿರುಗೇಟು ಕೊಟ್ಟಿರುವಂತ ರೀತಿ ನಮಗೆಲ್ರಿಗೂ ಗೊತ್ತಿರುವಂತಹ ಏನೊಂದು ಭಾಸ ಆಗುವಂತ ವಿಚಾರ. ಅದಲ್ಲದೆ ನಾವು ನೋಡಿದಾದ್ರೆ ಆಲ್ಮೋಸ್ಟ್ ಎವ್ರಿ ವೈರಸ್, ನಾನು ಅದು ಇದು ಅಂತ ಹೇಳಲಿಕ್ಕೆ ಬಯಸುದಿಲ್ಲ,
ಹೆಚ್ಚಿನ ವೈರಸ್ ಕೂಡ ನಾವೇ ಸೃಷ್ಟಿ ಮಾಡಿರುವಂತಹದ್ದು. ಅಂದ್ರೆ ಪ್ರಕೃತಿಗೆ ನಾವು ಕೊಟ್ಟಿರುವಂತಹ ತೊಂದರೆಯಿಂದಾಗಿ ಆ ಪ್ರಕೃತಿ ನಮಗೆ ಒಂಥರ ಆಗ ಅನಿಂದಿತ್ ಅವರು ಹೇಳಿದಾಗೆ ಲಾಸ್ ಆಫ್ ನೇಚರ್ನ ಒಂದು ಕಾನೂನಿನ ಅಡಿಯಲ್ಲಿ ಇದು ವಾಪಸ್ ನಮಗೆ ಬಂದಿರುವಂತಹದ್ದು. ಆದ್ರೆ ನಾವು ಇನ್ನೊಂದು ಏನು ಗಮನಿಸ್ಬೇಕು ಅಂತ ಕೇಳಿದ್ರೆ, ಇದನ್ನ ನಾವು ಸಿಂಪ್ಟಮ್ ಅನ್ನ ನಾವು ಕ್ಯೂರ್ ಮಾಡುವಂತದ್ದಲ್ಲ. ಈ ಅಲೋಪತಿಯಲ್ಲಿ ಹೇಗೆ ಅಂತ ಹೇಳಿದ್ರೆ, ಹೆಚ್ಚಿನ ರೋಗಗಳಿಗೆ ಸಿಂಪ್ಟಮ್ ಅಲ್ಲಿ ಕ್ಯೂರ್ ಮಾಡುವಂಥದ್ದು. ಆದ್ರೆ ನಾವು ಬುಡದಿಂದಲೇ ನಾವು ನೋಡ್ಬೇಕಾದ್ದು, ನಾವು ಎಲ್ಲಿ ಎಡವುತ್ತಾ ಇದ್ದೇವೆ ಅನ್ನುವಂಥದ್ದು. ಈಗ ಪರಿಸರಕ್ಕೆ ನಾವು ತೊಂದರೆ ಕೊಟ್ರೆ ತಾನೆ ನಮಗದು ವಾಪಸ್ಸು ಏನು ತೊಂದರೆ ಕೊಡುವಂಥದ್ದು. ಅದೇ ನಾವು ಪ್ರಕೃತಿಯೊಂದಿಗೆ ನಾವು ಇದ್ದೇವೆ ಅಥವಾ ಪ್ರಕೃತಿಯ ಒಂದು ಭಾಗ ನಾವು ಅಂತ ನಮ್ಮ ಒಂದು ಮನಸ್ಸಿನಲ್ಲಿ ಬಂದ್ರೆ ಇಂಥ ಸಮಸ್ಯೆಗಳು ಖಂಡಿತವಾಗಿ ಬರ್ಲಿಕ್ಕಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈ ಹಾಗಂದ ಮಾತ್ರಕ್ಕೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಮುಂದುವರಿಲೇಬಾರ್ದ? ಮುಂದುವರಿಬೇಕು ಖಂಡಿತವಾಗಿ. ಅದೊಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆಗಿರ್ಬೇಕು. ಈಗ ನಾನು ಈಗಾಗಲೇ ಅನಿಂದಿತ್ ಅವರು ಹೇಳಿದಾಗೆ ಆಟೋಮೊಬೈಲ್ಗಳಲ್ಲಿ ಇನೋವೇಷನ್ ಆಗಿರ್ಬೋದು, ಬ್ಯಾಟ್ರಿ ಉಪಯೋಗಿಸಿಕೊಂಡು ಕಾರನ್ನು ಮಾಡುವಂಥದ್ದು, ಇಲೆಕ್ಟ್ರಿಕ್ ಕಾರ್ಸ್, ಅಥವಾ ಸೋಲಾರ್ ಪ್ಯಾನಲ್ಗಳನ್ನು ಉಪಯೋಗಿಸುವಂಥದ್ದಾಗಿರ್ಬೋದು, ಇನ್ನು ರೀಚಾರ್ಜ್ ವ್ಯವಸ್ಥೆಗಳು, ಇರಿಗೇಷನ್ ವ್ಯವಸ್ಥೆಗಳು ಕೃಷಿಯಲ್ಲಿ, ಈ ರೀತಿ ಅದೆಷ್ಟೋ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅನ್ನು ನಾವು ಮಾಡಲಿಕ್ಕೆ ನೂರಕ್ಕೆ ನೂರು ಸಾಧ್ಯವಿದೆ. ಪ್ರಕೃತಿಯೊಂದಿಗೆ ನಾವು ಜೀವಿಸಲಿಕ್ಕೆ ಅತ್ಯಂತ ಸುಲಭವಾಗಿ ನಾವು ಒಂದು ಸ್ವಲ್ಪ ಮನಸ್ಸು ಮಾಡ್ಬೇಕಷ್ಟೇ ಅನ್ನೋದು ನನ್ನ ಅಭಿಪ್ರಾಯ. ಈಗ ನಮ್ಮ ಮನೆಯಲ್ಲೇ ನೋಡುದಾದ್ರೆ ನಾವು ಅದೆಷ್ಟು ಆರ್ಗ್ಯಾನಿಕ್ ಕೃಷಿಯನ್ನ ನಾವು ಮಾಡ್ತಾ ಇದ್ದೇವೆ, ಯಾವುದೇ ಕೆಮಿಕಲ್ ಫರ್ಟಿಲೈಸರ್ಸ್ ನನ್ನ ಯೂಸ್ ಮಾಡದೆ, ಭೂಮಿಗೆ ಯಾವುದೇ ತೊಂದರೆ ಕೊಡದೆ ಆ ಭೂಮಿಯಿಂದ ಫಸಲನ್ನು ನಾವು ತಗೊಳ್ತಾ ಇದ್ದೇವೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗಿ. ಅದನ್ನೇ ಒಂದು ಉಪಯೋಗಿಸ್ಕೊಂಡು ನಾವು ನಮಗೆ ಏನು ಹಣ್ಣು ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಇದನ್ನೆಲ್ಲ ನಾವು ತಗೊಳ್ತಾ ಇದ್ದೇವೆ. ಅದರಿಂದ ಪ್ರಕೃತಿಯ ಒಂದು ಭಾಗ ನಾವು ಅನ್ನುವಂತ ಭಾವನೆ ಬರ್ಬೇಕು. ಇಲ್ಲಿ ಪ್ರಣವ್ ಅವರೇ, ನಾವು ಗಮನಿಸಬೇಕಾದ್ದು ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟ್ ಅನ್ನು ಪ್ರಪಂಚದಾದ್ಯಂತ ಪುಸ್ತಕಗಳಿಗೆ ಸೀಮಿತವಾದದ್ದನ್ನು ನಾವು ನೋಡ್ತೇವೆ. ಆದ್ರೆ ಈಗ ರಾಜನಾರಾಯಣ ಅವರು ಹೇಳಿದಾಗೆ ಈ ಹೇಗೆ ಇದನ್ನು ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ, ಇದು ಒಂದು ಎಕ್ಸಾಂಪಲ್, ಉದಾಹರಣೆ. ನೋಡಿ, ಇದೇ ರೀತಿ ಸ್ಲೋಲಿ ಎಲ್ಲರೂ ಅವೇರ್ನೆಸ್ ಆಗ್ತಾ ಫಾಲೋ ಮಾಡ್ತಾ ಬಂದ್ರೆ ಪ್ರಕೃತಿಯಲ್ಲಿ ಈಗ ಆಗ್ತಿರುವ ವಿಕೋಪಗಳು ಅಂತ ಯಾವ್ದು ಹೇಳ್ತಾರೆ, ನಿಧಾನವಾಗಿ ಅದನ್ನು ಕಡಿಮೆ ಮಾಡಿಸ್ಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅದು ಕೇವಲ ಪುಸ್ತಕಕ್ಕೆ ಸೀಮಿತ ಆಗಿರಬಾರದು, ಅದು ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಆಗುವ ರೀತಿಯಲ್ಲಿ ಆಗ್ಬೇಕು. ಅಂದ್ರೆ ಈಗ ನಾವು ಪ್ರಕೃತಿಯೊಟ್ಟಿಗೆ ಬೆರಿಬೇಕಾಗಿದೆ. ನಾವು ಒಂದು ವಿಚಾರ ಏನು ಅಂತ ಹೇಳಿದ್ರೆ, ನೀವು ಹಿಂದಿನ ಕಾಲದಲ್ಲಿ ನೋಡಿದ್ರೆ ಜನರು ಇವತ್ತು ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆಗಳನ್ನ ತಮ್ಮ ಕಣ್ಣಲ್ಲಿ ನೋಡುವುದರ ಮುಖಾಂತರವೇ ಹೇಳ್ತಿದ್ರು. ಈಗ ಒಂದು ಮಳೆ ಬರ್ತದೆ ಅಂತ ಹೇಳಿದ್ರೆ ಅದು ಎರಡು ದಿನದ ಮುಂಚೆಯೇ ಅವರು ಹೇಳ್ತಿದ್ರು, ಅಥವಾ ಒಂದು ದೊಡ್ಡ ಅನಾಹುತ ಆಗ್ಲಿಕ್ಕೆ ಉಂಟು ಪ್ರಕೃತಿಯಲ್ಲಿ ಅದು ಗೊತ್ತಾಗ್ತಿತ್ತು. ಈಗ ಈಗ ನಾವು ಅದನ್ನು ಕರೆಕ್ಟ್ ಆಗಿ ಗಮನಿಸಿದ್ರೆ ಅದು ಹಕ್ಕಿಗಳಿಗೂ ಗೊತ್ತಾಗ್ತದೆ, ಆ ಹಕ್ಕಿಗಳ ವಾಯ್ಸ್ಗಳಲ್ಲಿ ವೇರಿಯೇಷನ್ ಆಗಿರ್ಬೋದು, ಈ ಇದರಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಇವತ್ತು ನಾವು ಒಂದು ರೀತಿಯಲ್ಲಿ ಪ್ರಕೃತಿಯಿಂದ ದೂರ ಇದ್ದೇವೆ. ಅದರನ್ನು ಬಿಟ್ಟು ಪ್ರಕೃತಿಯೊಂದಿಗೆ ಕೂಡ ನಾವು ಬೆರಿಬೇಕಾಗಿದೆ, ಹಾಗೂ ನಮ್ಮ ಹಿರಿಯರ ಕೆಲವೊಂದು ಮಾರ್ಗದರ್ಶನಗಳನ್ನ ಅನುಸರಿಸಬೇಕಾಗಿದೆ. ಇಲ್ಲೊಂದು ಪಾಯಿಂಟ್ ಇದೆ ಆಡ್ ಮಾಡ್ಲಿಕ್ಕೆ. ಇಲ್ಲಿ ಈಗ ನೀವು ಹಿಂದಿನ ಕಾಲದೊಂದು ಪ್ಯಾರಲಲ್ ಹೇಳಿದ್ರಿ, ಈಗಿನ ಕಾಲದಲ್ಲಿ ಎಲ್ಲ ಈ GPS ವೆದರ್ ಮತ್ತೊಂದು ಇನ್ನೊಂದೆಲ್ಲ ಫೋನ್ಗಳಲ್ಲೆಲ್ಲ ಸಿಗುವಂತದ್ದು. ಇಲ್ಲಿ ಇನ್ನೊಂದು ಪೊಲ್ಯೂಷನ್ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡಬೇಕಾಗ್ತದೆ, ಅದು ಇನ್ಫಾರ್ಮೇಶನ್ ಪೊಲ್ಯೂಷನ್. ನಾವು ಹೇಳ್ತೇವೆ GPS ಇದು ಮತ್ತೆ ಇದನ್ನು ವೆದರ್, ಇಲ್ಲೊಂದು ಪದ ಬಳಕೆ ಮಾಡ್ತೇವೆ ಎಕ್ಯೂರೇಸಿ. ಅದು ಎಷ್ಟರ ಮಟ್ಟಿಗೆ ಎಕ್ಯೂರೇಟ್ ಅಲ್ಲವೋ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅದರಲ್ಲಿ ಮಳೆ ಅಂತ ತೋರಿಸಿದ ಹೊರಗೆ ಬಿಸಿಲು ಇರ್ತದೆ, ಅದರಲ್ಲಿ ಬಿಸಿಲು ಉಂಟು ಅಂತ ಹೇಳಿದ್ರೆ ನಮ್ಗೆ ಬಿದ್ರೆ ಹೊರಗೆ ಮಳೆ ಬಂದ್ರೆ ತುಂಬಾ ಕಷ್ಟ. ಸೊ ಇದು ನಾವು ಅಬ್ಸರ್ವ್ ಮಾಡ್ಬೇಕಾದ ಪಾಯಿಂಟ್. ಅನಿಂದಿತ್ನ ಅವರು ಬಾರಿ ಒಳ್ಳೆ ಪಾಯಿಂಟ್ ರೇಸ್ ಮಾಡಿದ್ರು. ಇದಕ್ಕೆ ಅಡಿಷನ್ ಆಗಿ ನಾನು ಅದಕ್ಕೆ ಪೂರಕವಾಗಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈ ರೇಡಿಯೇಷನ್ ಬರ್ತದಲ್ಲ, ಈ ಮೊಬೈಲ್ ರೇಡಿಯೇಷನ್ ಆಗಿರ್ಬೋದು, ಏರ್ಟೆಲ್ ಅಥವಾ ಯಾವುದೇ ಸಿಮ್ಮಿನ ಒಂದು ರೇಡಿಯೇಷನ್ ಇದೆಯಲ್ಲ, ಇದು ನಮ್ಮ ಮೊದಲನೇದಾಗಿ ಎಫೆಕ್ಟ್ ಆಗುವಂತದ್ದು ಗುಬ್ಬಚ್ಚಿಗಳಿಗೆ. ಅದೆಷ್ಟೋ ಗುಬ್ಬಚ್ಚಿಗಳು ಈಗ ಮಾಯವಾಗಿ ಹೋಗಿದೆ ರೇಡಿಯೇಷನ್. ಆದ್ರಿಂದ ಇದನ್ನು ಕೂಡ ನಾವು ಗಮನಿಸಬೇಕು ಅನ್ನುವಂಥದ್ದು ನನ್ನದೊಂದು ಅಭಿಪ್ರಾಯ. ಹಾಗಂದ ಮಾತ್ರಕ್ಕೆ ನಾವು 4G ಸಿಮ್ಮನ್ನೇ ಬಿಸಾಕ್ಬೇಕಾ? ಇಲ್ಲ, ಅದು ಸಾಧ್ಯ ಇಲ್ಲ. ಆದ್ರೆ ಒಂದು ಸಸ್ಟೈನೇಬಲ್ ಆಗಿ, ಒಂದು ಸೈಂಟಿಫಿಕ್ ಆದಂತಹ ರೀತಿಯಲ್ಲಿ, ಈಗ ಎಲ್ಲ ಚೈನಾ ಮೇಡ್ ಮೊಬೈಲ್ ಅಥವಾ ಇನ್ಯಾವ್ದ ಮೊಬೈಲ್ ನಲ್ಲಿ ನೋಡಿದ್ರೆ ಅದರೊಂದು ಸ್ಟ್ಯಾಂಡರ್ಡ್ ರೇಡಿಯೇಷನ್ ಅಂತ ಬರ್ತದೆ.
ಆ ರೇಡಿಯೇಷನ್ ಗಿಂತ ಜಾಸ್ತಿ ಏನಾದ್ರು ರೇಡಿಯೇಷನ್ ಆದ್ರೆ ನಮ್ಮ ಹೆಲ್ತ್ ಗೆ ಡೈರೆಕ್ಟ್ ಎಫೆಕ್ಟ್ ಇರುವಂತದ್ದು. ಇದನ್ನು ಕೂಡ ನಾವು ಗಮನಿಸಬೇಕು. ಯಾಕೆಂತ ಕೇಳಿದ್ರೆ ಒಂದು ಟೆಕ್ನಾಲಜಿ ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಬಾಡಿ ಕೂಡ ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು. ನಮ್ಮ ಇಮ್ಯುನಿಟಿ ಸಿಸ್ಟಮ್ ಕೂಡ ಅದಕ್ಕೆ ಪೂರಕವಾಗಿ ಇಲ್ಲ ಅಂತ ಹೇಳಿದ್ರೆ ಮುಂದಿನ ಕಾಲದಲ್ಲಿ ನಮ್ಮ ಏನು ಆರೋಗ್ಯಕ್ಕೆ ಕೂಡ ಒಂದು ಆಯುಷ್ಯ ಕೂಡ ಕಮ್ಮಿ ಆಗುವಂತಹ ಸಾಧ್ಯತೆಗಳು ಇಲ್ಲ ಅಲ್ಲಗಳಿಲಿಕ್ಕೆ ಸಾಧ್ಯವೇ ಇಲ್ಲ. ಹೌದು ಹೌದು. ನಾವೀಗ ಒಂದು ದನವನ್ನ ತಕೊಂಡ್ರು ಕೂಡ ಈ ದನಗಳು ಮೇಯ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಅದಕ್ಕೆ ಏನಾದ್ರೂ ಒಂದು ಹೊಟ್ಟೆ ನೋವಿರ್ಬೋದು ಅಥವಾ ಯಾವುದೇ ಆಗಿದ್ರು ಕೂಡ ಅವುಗಳಿಗೆ ನಮಗೆ ಗೊತ್ತಾಗುದಿಲ್ಲ ಅದಕ್ಕೆ ಹೊಟ್ಟೆ ನೋವಿದೆಯಾ ಏನಾಗಿದೆ ಅಂತ. ಆದ್ರೆ ಅವುಗಳಿಗೆ ಎಷ್ಟು ಒಂದು ಗಿಡ ಮರಗಳ ಬಗ್ಗೆ ಗೊತ್ತಿದೆ ಅಂತ ಹೇಳಿದ್ರೆ ಅವುಗಳಿಗೆ ಆ ಹೊಟ್ಟೆ ನೋವಿಗೆ ಬೇಕಾದಂತಹ ಗಿಡಗಳನ್ನ ತಿಂದೆ ತಾವು ಪರಿಹಾರವನ್ನ ತಗೊಳ್ತವೆ, ಅಂದ್ರೆ ಔಷಧಿಯನ್ನ ತಗೊಳ್ತವೆ. ಹಾಗಾಗಿ ಈ ರೀತಿ ದನಗಳಿಗೆ ಹಾಗೂ ಪರಿಸರಕ್ಕೆ ತುಂಬಾ ನಂಟಿರುವಂತದ್ದು. ಹಾಗೆ ಇವತ್ತು ನಾವು ಇಷ್ಟೆಲ್ಲ ಮಾಡಿದಂತಹ ಚರ್ಚೆಗಳಲ್ಲಿ ಒಂದು ವಿಷಯ ಏನು ಅಂತ ಹೇಳಿದ್ರೆ, ನಾವಿವತ್ತು ಪರಿಸರ ಹಾಗೂ ನಮ್ಮ ಮನುಷ್ಯರು ಒಂದಾಗಬೇಕಾಗಿದೆ. ಹಾಗೂ ನಾವು ಪರಿಸರವನ್ನು ನಾವು ಆದಷ್ಟು ಗಮನವಿಟ್ಟುಕೊಂಡು ನಾವು ಮುಂದಿನ ಕೆಲಸಗಳನ್ನ ಮಾಡಬೇಕಾಗಿದೆ. ಹಾಗೂ ನಾವು ಮಾಡುವಂತಹ ಬೇರೆ ಬೇರೆ ಒಂದು ಹೊಸ ಯೋಜನೆಗಳನ್ನು ತರುವಂತಹದ್ದಾಗಿರ್ಬೋದು, ಏನೇ ಒಂದು ಅಥವಾ ಒಂದು ಕಟ್ಟಡ ನಿರ್ಮಾಣ, ಆ ಸಂದರ್ಭದಲ್ಲಿ ಎಲ್ಲಾ ಸಂದರ್ಭದಲ್ಲಿ ನಾವು ಒಮ್ಮೆ ಪರಿಸರವನ್ನು ಗಮನಿಸಬೇಕು. ಒಂದು ಗಿಡವನ್ನು ಅಥವಾ ಒಂದು ಮರವನ್ನ ಒಂದು ಗಮನಿಸಿ ನಮ್ಮಾಗೆ ಜೀವ ಇದೆ ಅಂತ ತಿಳ್ಕೊಂಡು ಬಿಟ್ರೆ ಅಷ್ಟು ಸಾಕು. ಅದು ನಮ್ಮ ಭವಿಷ್ಯದ ಜನಾಂಗಕ್ಕೆ ಹಾಗೂ ಎಲ್ಲರಿಗೂ ಒಂದು ಸಹಾಯವಾಗುವಂಥದ್ದು, ಆರೋಗ್ಯ ದೃಷ್ಟಿಯಿಂದ ಕೂಡ ಮತ್ತು ಎಲ್ಲಾ ದೃಷ್ಟಿಯಿಂದ ಕೂಡ ಅದು ಸಹಾಯ. ಒಂದು ಗಿಡ ಮರವನ್ನು ನಾವು ಕಡಿಯದೆ ಅಲ್ಲೇ ಬಿಟ್ಟು ಬಂದ್ರೆ ಅದು ನಮ್ಮ ಮುಂದಿನ ಪೀಳಿಗೆಗಾಗಿರ್ಬೋದು ಅಥವಾ ಎಲ್ಲಾ ಜನಾಂಗದ ಇದಕ್ಕೂ ಕೂಡ ಆರೋಗ್ಯಕ್ಕೂ ಕೂಡ ಸಹಾಯವಾಗುವಂಥದ್ದು. ಹೀಗೆ ನಾವು ಆದಷ್ಟು ನಾವು ಹೇಳಿ ಅನಿಂದಿತ್ ಪ್ರಣವ್ ಅವರ ಒಂದು ಪಾಯಿಂಟ್ ಇದೆ ಇಲ್ಲಿ. ಅದೇ ಈಗ ಯಾವ್ದೋ ನಾವು ಹೊಸತ್ತು ಇನ್ನೋವೇಶನ್ ಅಂತ ಹೇಳ್ತಾವ, ಅದು ವಿಮಾನ ಇರ್ಬೋದು ಅಥವಾ ಕೆಲವೇ ರೇಡಾರ್, ಯಾವ್ದೇ ಏನೇ ಮಾಡರ್ನ್ ಇನ್ನೋವೇಶನ್ ಅಂತ ನಾವು ಹೇಳ್ತಾವ, ಇದೆಲ್ಲವನ್ನ ನಾವು ಅಬ್ಸರ್ವ್ ಮಾಡ್ಬೇಕಾದ್ರೆ ಈಗ ವಿಮಾನದ ವಿಂಗ್ಸ್ ಕೂಡ ಒಂದು ಹಕ್ಕಿ ಇದರಿಂದಲೇ ಇನ್ಸ್ಪೈರ್ ಆದಂತ. ಸೊ ಪ್ರಣವ್ ಅವ್ರು ಹೇಳಿದ ಪಾಯಿಂಟ್ ಈಗ ಒಂದು ಎಡಿಷನ್ ಅಷ್ಟೇ, ನಮಗೆ ಮಾದರಿ ಇನ್ಸ್ಪಿರೇಷನ್ ಅಂತ ಹೇಳುವಂತದ್ದು ಪ್ರಕೃತಿಯಲ್ಲೇ ಇದೆ. ನಾವು ಸ್ವಲ್ಪ ಇನ್ನು ಅಬ್ಸರ್ವ್ ಮಾಡ್ಬೇಕಾದ್ದು, ಸ್ವಲ್ಪ ವಿ ನೀಡ್ ಟು ಇನ್ಕ್ರೀಸ್ ಅವರ್ ಅಬ್ಸರ್ವೇಷನ್ ಅಂತ ಹೇಳಬಹುದು, ಸ್ವಲ್ಪ ಗಮನಿಸುವುದನ್ನು ನಾವು ಸ್ವಲ್ಪ ಇದು ಮಾಡ್ಕೊಳ್ಬೇಕು. ಹಾಗಾದ್ರೆ ಇಷ್ಟೊತ್ತು ನಾವು ಪರಿಸರ ಮತ್ತು ಆರೋಗ್ಯ, ಮನುಷ್ಯರ ಒಂದು ಯಾವ ರೀತಿ ಈ ಪರಿಸರದ ಬಗ್ಗೆ ಕಾಳಜಿಯನ್ನ ವಹಿಸಬೇಕು, ಹೇಗೆ ಪರಿಸರ ಮಾಲಿನ್ಯ ಆಗ್ತಾ ಇದೆ, ಇದ್ರ ಎಲ್ಲದರ ಬಗ್ಗೆ ಒಂದು ಪ್ರಕೃತಿಯ ಸುತ್ತ ನಾವು ಒಂದು ವಿಹಾರವನ್ನು ಮಾಡಿ ಬಂದ್ವಿ ಅಂತ ಹೇಳ್ಬೋದು, ಚರ್ಚೆಯ ವಿಹಾರ. ಆ ರೀತಿ ನಾವು ಮಾಡಿ ಬಂದು ಇದೀಗ ನಾವು ಕೊನೆ ಕ್ಷಣಕ್ಕೆ ಬಂದಿದ್ದೇವೆ. ಭಾಗವಹಿಸಿದಂತಹ ಅನಿಂದಿತ್ ಹಾಗೂ ರಾಜನಾರಾಯಣ ಮಳಿ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹೀಗೆ ಮುಂದೆ ಕೂಡ ನಾವು ಇದನ್ನ ಇಂತಹ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮುಂದುವರಿಸೋಣ ಅಂತ ಹೇಳ್ತಾ ನಮಸ್ಕಾರ. ನಮಸ್ತೆ.